ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಮಾಂ ನಿರಾಶಂ ಗತಕ್ಲೇಶಂ ಕುರುವನಾಶಂ ಹರೇ ನಿಶಂ ಶ್ರೀ ಗುರುಭ್ಯೋ ನಮಃ ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇಂದು ದಿನಾಂಕ ಇಪ್ಪತ್ತ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಈ ದಿನದ ರಾಶಿಯ ಚಿಂತನೆಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಗಮನಿಸೋಣ ಮೊದಲನೆಯದ್ದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಜೀವನದಲ್ಲಿ ಒಂದು ರೀತಿಯ ಸಮಾಧಾನದ ಫಲಗಳು ಹೇಳುವಂಥದ್ದು ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಹಂತದ ಸಮಾಧಾನದ ಫಲ ಹೇಳುವಂಥದ್ದು ಕಂಡು ಬರ್ತಾ ಇದೆ ದಾಂಪತ್ಯದಲ್ಲಿ ಸೌಖ್ಯ ಫಲದ ಅನುಭವಗಳುಂಟು ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ತೃಪ್ತಿಕರವಾದಂತಹ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಭಗವದ್ಗೀತೆಯ ಒಂದು ಎರಡು ಮೂರು ಅಧ್ಯಾಯವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ವೃಷಭ ರಾಶಿ ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಸಾಂಸಾರಿಕ ಜೀವನದಲ್ಲಿ ಸುಖದ ಫಲಗಳುಂಟು ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಸುಖದ ಫಲಗಳು ಹೇಳುವಂತಹದ್ದು ಕಂಡುಬರ್ತಾ ಇದೆ ಕಲಾತ್ಮಕವಾದಂತಹ ಬದುಕು ಮತ್ತು ಕ್ರೀಡೆಯ ಬದುಕು ಮತ್ತು ಕೃಷಿಯ ಬದುಕನ್ನು ಬದುಕುವಂಥವರಿಗೂ ಕೂಡ ಒಂದು ಹಂತದ ಸಮಾಧಾನದ ಫಲಗಳಿದ್ದಾವೆ ಕಾರ್ಯಭಂಗ ಯೋಗ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಕಂಡು ಬರ್ತಾ ಇದೆ ತಮ್ಮ ಪ್ರಯತ್ನಕ್ಕೆ ಪೂರಕವಾದಂತಹ ಪ್ರತಿ ಗೌರವಗಳು ಪ್ರಾಪ್ತಿಯಾಗಲಿಲ್ಲ ಹೇಳುವಂತಹ ಒಂದಷ್ಟು ಕೊರಗುಗಳು ಕೂಡ ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದಾಗಿದೆ ಸೊ ತಾವುಗಳು ಭಗವದ್ಗೀತೆಯ ನಾಲ್ಕು ಐದು ಆರನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ಮಿಥುನ ರಾಶಿ ದಾಂಪತ್ಯದಲ್ಲಿ ಅಷ್ಟೊಂದು ಸಮಾಧಾನಕರವಾದಂತಹ ಫಲಗಳು ಕಂಡುಬರ್ತಾ ಇಲ್ಲ ಕಾರ್ಯದಲ್ಲಿ ಸಫಲ ಫಲಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಇರ್ತದೆ ಮಕ್ಕಳಿಂದಲೂ ಕೂಡ ಎಲ್ಲಿಯೋ ಒಂದು ರೀತಿಯಲ್ಲಿ ಅಸಮಾಧಾನದ ಫಲಗಳು ಕಂಡು ಬರ್ತಾ ಇದೆ ವಿದ್ಯಾರ್ಥಿಗಳಿಗೆ ಶುಭದಾಯಕವಾದಂತಹ ಸ್ಥಿತಿಯ ಫಲಗಳು ಹೇಳುವಂಥದ್ದುಂಟು ಆರ್ಥಿಕತೆ ಹೇಳುವಂಥದ್ದೇನಿದೆ ಆಗಮನಕ್ಕಿಂತ ವ್ಯಯದ ಫಲಗಳು ಹೇಳುವಂಥದ್ದು ಅಧಿಕವಾಗಿ ಕಂಡುಬರ್ತಾ ಇದೆ ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗೀತೆಯ ಏಳು ಎಂಟು ಒಂಬತ್ತನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಒತ್ತಡಗಳು ಹೇಳುವಂಥದ್ದು ಅಧಿಕವಾಗಿ ಕಂಡು ಬರ್ತಾ ಇದೆ ಮಾನಸಿಕವಾಗಿ ಗೊಂದಲ ಹೇಳುವಂಥದ್ದು ತಮ್ಮ ಅನುಭವದಲ್ಲಿ ಇರುವಂತಹ ವಿಷಯ ದಾಂಪತ್ಯದಲ್ಲಿ ಮತ್ತು ಕೌಟುಂಬಿಕ ಜೀವನದಲ್ಲಿ ಸಮಾಧಾನಕರವಾದಂತಹ ಫಲಗಳು ಹೇಳುವಂಥದ್ದುಂಟು ಕಾನೂನಿನ ಪ್ರತಿಬಂಧಕ ದುರಂ ದುರಿತಗಳು ಹೇಳುವಂಥದ್ದು ಕಾನೂನು ಪ್ರತಿಬಂಧಕ ಸಮಸ್ಯೆಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಒಂದು ಹಂತದಲ್ಲಿಯೋ ಟೀಕೆಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗೀತೆಯ ಹತ್ತು ಹನ್ನೊಂದು ಹನ್ನೆರಡನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ಸಿಂಹರಾಶಿ ವೃತ್ತಿ ಚೆನ್ನಾಗಿರ್ತದೆ ಹಣಕಾಸು ಕೂಡ ಅದ್ಭುತವಾಗಿರುವಂತಹ ಫಲವಾಗಿ ಕಂಡು ಬರ್ತಾ ಇದೆ ಸಾಂಸಾರಿಕ ಮತ್ತು ಕೌಟುಂಬಿಕ ಜೀವನವೂ ಕೂಡ ಒಂದು ಹಂತದಲ್ಲಿ ತೃಪ್ತಿಕರ ಸ್ಥಿತಿಯನ್ನು ಕಂಡುಕೊಂಡಿದೆ ಇನ್ನು ವಿದ್ಯಾರ್ಥಿಗಳಿಗೆ ಶುಭ ಫಲಗಳುಂಟು ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಪ್ರಮಾಣದ ವ್ಯತ್ಯಾಸಗಳಾಗುವಂಥದ್ದು ರಕ್ತದೊತ್ತಡ ಮತ್ತು ಹೃದಯದೊಂತ ಹೃದಯದೊತ್ತಡದಂತಹ ಅನಾರೋಗ್ಯದ ಬಾಧೆ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗೀತೆಯ ಹದಿಮೂರು ಹದಿನಾಲ್ಕು ಹದಿನೈದನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ದಾಂಪತ್ಯದಲ್ಲಿ ಕಸಿವಿಸಿಯ ಅನುಭವಗಳುಂಟು ವೃತ್ತಿ ಚೆನ್ನಾಗಿರುವಂತಹ ಫಲವಾಗಿ ಕಂಡು ಬರ್ತಾ ಇದೆ ಹಣಕಾಸಿನ ಒತ್ತಡಗಳು ತೊಂದರೆಗಳು ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ ಮಕ್ಕಳಿಂದ ಅಷ್ಟೊಂದು ಸಮಾಧಾನಕರವಾದಂತಹ ಫಲಗಳು ಕಂಡು ಬರ್ತಾ ಇಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶುಭ ಫಲಗಳು ಹೇಳುವಂಥದ್ದು ಇರುವುದಿಲ್ಲ ದೈಹಿಕ ಮಾನಸಿಕವಾದಂಥ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗರೂಕತೆಯ ಹೆಜ್ಜೆಯನ್ನು ತಾವುಗಳು ಇಡಬೇಕಾಗ್ತದೆ ಕಲೆಯ ರಂಗ ಕ್ರೀಡೆಯ ರಂಗ ಮತ್ತು ಕೃಷಿಯ ರಂಗ ಇದರಲ್ಲೆಲ್ಲ ವೃತ್ತಿಯನ್ನು ಮಾಡುವಂಥವರಿಗೆ ಬದುಕಿಗೆ ಏನು ಬೇಕು ಅದು ಪ್ರಾಪ್ತವಾಗುವಂತಹ ಸ್ಥಿತಿ ಗೌರವ ಹೇಳುವಂಥದ್ದು ತಮ್ಮ ಪಾಲಿಗೆ ತಾವು ನಿರೀಕ್ಷೆ ಪಟ್ಟಂತೆ ಸಿಗದೇ ಇರುವಂತಹ ಫಲಗಳು ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಭಗವದ್ಗೀತೆಯ ಹದಿನಾರು ಹದಿನೇಳು ಹದಿನೆಂಟನೇ ಅಧ್ಯಾಯದ ಪಾರಾಯಣ ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ತುಲಾರಾಶಿ ವೃತ್ತಿ ಅದ್ಭುತವಾಗಿರುತ್ತದೆ ದಾಂಪತ್ಯ ಸೌಖ್ಯ ಇದೆ ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಸೌಖ್ಯ ಫಲಗಳುಂಟು ಕಾನೂನು ಪ್ರತಿಬಂಧಕ ಸಮಸ್ಯೆಗಳು ಮುಂದುವರಿದ ಭಾಗವಾಗಿ ಕಂಡು ಇದೆ ಸಾರ್ವಜನಿಕ ಬದುಕಿನಲ್ಲಿ ಒಂದು ಹಂತದ ಸಮಾಧಾನಕ್ಕೆ ಸೀಮಿತವಾದಂತಹ ಫಲಗಳು ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು ಕಂಡು ಇದೆ ಇನ್ನು ಒಂದು ರೀತಿಯಲ್ಲಿಯೋ ಕಲಾತ್ಮಕ ಜೀವನ ಕೃಷಿಯ ಜೀವನ ಕ್ರೀಡೆಯ ಜೀವನವನ್ನು ಮಾಡುವಂಥವರಿಗೆ ಗೌರವ ಆಧಾರಾತಿಥ್ಯಗಳೆಲ್ಲ ದೊರಕುವಂತಹ ಸಂದರ್ಭಗಳು ಎದುರಾಗಬಹುದು ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗೀತೆಯ ಒಂದು ಎರಡು ಮೂರನೇ ಅಧ್ಯಾಯದ ಪಾರಾಯಣ ಮಾಡಿ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಚೇತರಿಕೆ ಹಣಕಾಸಿನಲ್ಲಿ ಚೇತರಿಕೆ ದಾಂಪತ್ಯದಲ್ಲಿ ಸೌಖ್ಯ ಫಲಗಳು ಸಾರ್ವಜನಿಕ ಬದುಕಿನಲ್ಲಿ ಸಮಾಧಾನ ಇಲ್ಲದೇ ಇರುವಂಥದ್ದು ಮತ್ತು ಲೀಗಲ್ ಇಶ್ಯೂಸ್ಗಳನ್ನು ಎದುರಿಸುವಂತಹ ಅನಿವಾರ್ಯತೆ ಭೂ ಖರೀದಿಯಂತಹ ಚಿಂತನೆಗಳು ಗೃಹ ನಿರ್ಮಾಣದಂತಹ ಚಿಂತನೆಗಳಿಗೆ ಪೂರಕವಾದಂತಹ ಫಲಗಳೆಲ್ಲವುದು ದೊರಕುವಂತಹ ಸಾಧ್ಯತೆ ಭಗವದ್ಗೀತೆಯ ನಾಲ್ಕು ಐದು ಆರನೇ ಅಧ್ಯಾಯದ ಪಾರಾಯಣ ಮಾಡಿ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ಧನುರ್ ರಾಶಿ ಧನುರ್ ರಾಶಿಯವರಿಗೆ ಕಲೆಯ ರಂಗದಲ್ಲಿ ಕ್ರೀಡೆಯ ರಂಗದಲ್ಲಿ ಕೃಷಿಯ ರಂಗದಲ್ಲಿರುವಂಥವರಿಗೆ ಸ್ಥಾನಮಾನಾದಿ ಪುರಸ್ಕಾರಗಳೆಲ್ಲ ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು ದಾಂಪತ್ಯದಲ್ಲಿ ಸೌಖ್ಯ ಫಲ ಇದೆ ಕೌಟುಂಬಿಕ ಜೀವನದಲ್ಲಿ ಸಮಾಧಾನದ ಫಲಗಳುಂಟು ಮಕ್ಕಳಿಂದ ಸಂತೋಷದ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ ವಿದ್ಯಾರ್ಥಿಗಳಿಗೂ ಕೂಡ ಶುಭದ ಫಲ ಹೇಳುವಂಥದ್ದು ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ ಒಂದಷ್ಟು ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಸುತ್ತಾಟದ ಯೋಗ ಫಲಗಳು ಹೇಳುವಂಥದ್ದು ಕೂಡ ತಮ್ಮ ಅನುಭವದಲ್ಲಿರುವಂತಹ ವಿಷಯವಾಗಿ ಕಂಡು ಬರ್ತಾ ಇದೆ ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಭಗವದ್ಗೀತೆಯ ಏಳು ಎಂಟು ಒಂಬತ್ತನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ವೃತ್ತಿ ಬದುಕಿಗೇನು ಬೇಕು ಅದನ್ನು ಕೊಡುವಂತಹ ಸ್ಥಿತಿ ಆರ್ಥಿಕತೆಯೂ ಕೂಡ ಹಾಗೆ ಒಂದು ಹಂತದಲ್ಲಿ ಸಮಾಧಾನಕರವಾದಂಥ ಫಲವಾಗಿ ಕಂಡು ಬರ್ತಾ ಇದೆ ಕೌಟುಂಬಿಕ ಮತ್ತು ಸಾಂಸಾರಿಕ ಜೀವನ ಹೇಳುವಂಥದ್ದು ತುಂಬ ಚೆನ್ನಾಗಿರ್ತದೆ ಹಣಕಾಸಿನ ನಿರ್ವಹಣೆ ಹೇಳುವಂಥದ್ದು ಅತ್ಯಂತ ಜಾಗ್ರತೆಯಿಂದ ಮಾಡಬೇಕಾದಂಥ ಅವಶ್ಯಕತೆಗಳುಂಟು ಮೋಸಕ್ಕೆ ಒಳಗಾಗುವಂತಹ ಪ್ರಸಂಗಗಳು ಕೂಡ ನಿರ್ಮಾಣ ಆಗಬಹುದು ಭೂ ಖರೀದಿ ಗೃಹ ನಿರ್ಮಾಣದಂತಹ ಚಿಂತನೆಗಳಿಗೆ ಪೂರಕವಾದಂತಹ ಫಲಗಳುಂಟು ವಾಹನಾದಿಗಳಿಂದ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಸ್ವತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗೀತೆಯ ಹತ್ತು ಹನ್ನೊಂದು ಹನ್ನೆರಡನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಫಲ ಹೇಳುವಂತಹದ್ದು ಖಂಡಿತ ಸಾಧ್ಯ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಕರ್ಮದ ಒತ್ತಡ ಇರ್ತದೆ ಮಾನಸಿಕವಾಗಿ ಒಂದಷ್ಟು ಒತ್ತಡದಲ್ಲಿರ್ತೀರಿ ಆರ್ಥಿಕತೆಯ ಅಡಚಣೆಯೂ ಕೂಡ ತಮ್ಮ ಅನುಭವಕ್ಕಿರುವಂಥದ್ದು ಕೌಟುಂಬಿಕ ಮತ್ತು ಸಾಂಸಾರಿಕ ಜೀವನ ಒಂದು ಹಂತದಲ್ಲಿ ಸಮಾಧಾನಕರವಾದಂಥ ಫಲವಾಗಿ ಕಂಡು ಬರ್ತಾ ಇದೆ ಕರೆಂಟು ಮತ್ತು ನೀರು ವಾಹನ ಇದರಿಂದ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಇದೆ ಸಾಲದ ಬಾಧೆ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆ ಕಾನೂನಿನ ಸಮಸ್ಯೆಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆ ಇತ್ಯಾದಿಗಳೆಲ್ಲವೂ ಕೂಡ ಕಂಡು ಬರ್ತಾ ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಭಗವದ್ಗೀತೆಯ ಹದಿಮೂರು ಹದಿನಾಲ್ಕು ಹದಿನೈದನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಫಲ ಖಂಡಿತ ಸಾಧ್ಯ ಇನ್ನು ಮೀನರಾಶಿ ಮಾನಸಿಕವಾಗಿ ಒಂದಷ್ಟು ಒತ್ತಡಗಳು ದೈಹಿಕವಾದಂತಹ ಆರೋಗ್ಯದ ವ್ಯಯಗಳು ಆರ್ಥಿಕತೆಯ ವ್ಯಯಗಳು ಹೇಳುವಂಥದ್ದು ನಿಮ್ಮ ಅನುಭವದಲ್ಲಿರುವಂತಹ ಫಲಗಳಾಗಿ ಕಂಡುಬರ್ತಾ ಇದೆ ಕರ್ಮಕ್ಷೇತ್ರ ಒಂದು ಹಂತದಲ್ಲಿ ಸಮಾಧಾನಕರ ದಾಂಪತ್ಯದಲ್ಲಿ ಒಂದು ಹಂತದಲ್ಲಿ ಸಮಾಧಾನಕರ ಮಕ್ಕಳಿಂದ ಸಮಾಧಾನಕರವಾದಂತಹ ಒಂದಷ್ಟು ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ ಕಲಾತ್ಮಕವಾದಂತಹ ಬದುಕು ಕ್ರೀಡೆಯ ಬದುಕು ಇತ್ಯಾದಿ ರಂಗದಲ್ಲಿರುವಂಥವರಿಗೆ ಒಂದು ಹಂತದ ಶುಭ ಫಲಗಳು ಹೇಳುವಂತಹದ್ದುಂಟು ಕಾರ್ಯದಲ್ಲಿ ಸಾಫಲ್ಯ ಫಲಗಳು ಹೇಳುವಂಥದ್ದು ಕೂಡ ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗೀತೆಯ ಹದಿನಾರು ಹದಿನೇಳು ಹದಿನೆಂಟನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ ಇದು ಈ ದಿನದ ದ್ವಾದಶ ರಾಶಿಯ ಚಿಂತನೆಗಳಾಗಿದ್ದಾವೆ ಈ ಚಿಂತನೆಗಳು ನಮ್ಮ ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂತಹ ಆಶಯದೊಂದಿಗೆ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣ ಮಸ್ತು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ